हाय फ्रेंड्स, जे आर् कुकिंग चैनल के स्वागत। नोड़ी फ्रेंड्स, इवती रेसीपियल एग् बिर्यानी यहाँ रीतिकोदों इवती रेसीपियल नानी तोर्सकोड़ी फ्रेंड्स। यारू कूड़ा वीडियो स्किप कोने तनक नोड़ मत इे मोदल बारे नम चानल नोड़ता इवे सब्सक्रेबी आगे पकली काल कूड़ा फ्रेश मी मटन बिर्यानी चिकन बिर्यानी तुम बेजारे रीति एग् बिर्यानी ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ। ಬನ್ನಿ ಇವಾಗ ಈ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ। ಇವಾಗ ಎಗ್ ಬಿರಿಯಾನಿಗೆ ಬೇಕಾಗಿರುವಂತ ಇಂಗ್ರೆಡಿಯೆಂಟ್ಸ್ ಕೂಡ ನಾನು ಇವಾಗ ತಿಳಿಸ್ಕೊಡ್ತಾ ಇದೀನಿ ಫ್ರೆಂಡ್ಸ್। ನೋಡಿ, ಇಲ್ಲಿ ನಾನು ಒಂದು 6 ಎಗ್ನ ತಕೊಂಡು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ। ನೋಡಿ, ಒಂದು 100 ml ಅಷ್ಟು ಆಯಿಲ್ ತಕೊಂಡಿದ್ದೀನಿ, ಹಾಗೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದೆರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದು 4 ಹಸಿ ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದೆರಡು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಒಂದು 1/4 ಲೀಟರ್ ಅಷ್ಟು ಮೊಸರನ್ನು ಕೂಡ ತಕೊಂಡಿದ್ದೀನಿ ನಾನು। ಸ್ಪೈಸಿ ಮಸಾಲೆ ಅದ मराठी मोग्गु एलक्की चक्के लवंग एरस्टारो एरडु पलाव एले ओंदु मूरु तकोंडिदीनि। इवाग माडुव विधानन नोडोण बनी फ्रेंड्स। नावु मोदलिगे मोट्टेगे नानु इल्लि मोसरन्न हाकोळ्ता इदीनि फ्रेंड्स, हागे चिल्ली पौडरन्नु कूड हाकोळ्ता इदीनि। ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಬಾರಿ। ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಈಗಾಗಲೇ ಹಾಕೊಳ್ತಾ ಇದೀನಿ। ಕರಿ ಮೊಟ್ಟೆಗೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು, ಆಗ ನಮಗೆ ಎಗ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್। ಈಗ ಇದನ್ನ ಪಕ್ಕಕ್ಕೆ ಇಟ್ಟು ನಾವು ಇವಾಗ ಸ್ಟವ್ ಆನ್ ಮಾಡಿ ನಾನು ಒಲೆ ಮೇಲೆ ಕುಕ್ಕರ್ ನ ಇಟ್ಕೊಂಡಿದ್ದೀನಿ। ಇವಾಗ ಇದಕ್ಕೆ 100 ml ಅಷ್ಟು ಎಣ್ಣೆ ಹಾಕೊಳ್ತಾ ಇದೀನಿ। ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ। ಈರುಳ್ಳಿ ಎಲ್ಲ ಫುಲ್ ಕಲರ್ ಚೇಂಜ್ ಆಗಬೇಕು, ಆ ರೀತಿ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ। ನೋಡಿ, ಒಂದು 50% ಫ್ರೈ ಆಗಿದೆ ಇವಾಗ ಈರುಳ್ಳಿ ಎಲ್ಲ। ಇವಾಗ ನಾನು ಸ್ಪೈಸಿ ಮಸಾಲೆಗಳನ್ನು ಸೇರಿಸ್ಕೊಳ್ತಾ ಇದೀನಿ, ಹಾಕ್ಬಿಟ್ಟು ಚೆನ್ನಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ। ಇವಾಗ ನಾನು ಟೊಮೆಟೋನು ಕೂಡ ಹಾಕೊಳ್ತಾ ಇದೀನಿ, ಟೊಮೆಟೊ ಎಲ್ಲ ಸಾಫ್ಟಾಗಿ ಬೇಯಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಣ। ಕಟ್ ಮಾಡಿ ಇಟ್ಕೊಂಡಿದ್ದಂಥ ಹಸಿಮೆಣಸಿನಕಾಯಿನೂ ಕೂಡ ನಾನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್। ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ, ಟೊಮೆಟೊ ಎಲ್ಲ ಸಾಫ್ಟಾಗಿ ಬೇಯಬೇಕು, ಅದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ। ಆವಾಗಲೇ ಮೊಟ್ಟೆಗೆ ಸಹ ನಾವು ಉಪ್ಪನ್ನು ಸೇರಿಸ್ಕೊಂಡಿದ್ವಿ, ಅದರಿಂದ ನಾವು ಉಪ್ಪನ್ನು ನೋಡಿಬಿಟ್ಟು ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್। ನೋಡಿ, ಇವಾಗೆಲ್ಲ ಚೆನ್ನಾಗಿ ಇದು ಸಾಫ್ಟಾಗಿ ಬೆಂದಿದೆ ಫ್ರೆಂಡ್ಸ್। ಇದಕ್ಕೆ ನಾನು ನೋಡಿ ಮೊಟ್ಟೆನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ, ಅದೇ ಒಂದು ಬರೀ ಚೆನ್ನಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೇಕಾಗತ್ತೆ। ನೋಡಿ, ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ನೋಡಿ ಇವಾಗ ಒಂದು ಕುದಿ ಬಂದಿದೆ। ಇದಕ್ಕೆ ನಾನು ನೋಡಿ ಒಂದು 1/2 ಕೆಜಿ ಅಷ್ಟು ಬಾಸ್ಮತಿನ ತಗೊಂಡಿದ್ದೀನಿ, ಒಂದು 1/2 ಗಂಟೆಗಳ ಕಾಲ ನೆನೆಸ್ಬಿಟ್ಟು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್। ಇವಾಗ ಅಕ್ಕಿನೂ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ, ಇವಾಗ ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್। ಜಾಸ್ತಿ ಏನು ಸೋಟ್ ಆಡ್ಸೋಕ್ಕೋಗ್ಬಿಡಿ, ಯಾಕಂದರೆ ಅವುಗಳೆಲ್ಲ ಸ್ವಲ್ಪ ಕಟ್ಟಾಗುತ್ತೆ, ಆದ್ದರಿಂದ ಸಿಂಪಲ್ಲಾಗಿ ಒಂದು ಬಾರಿ ಮಿಕ್ಸ್ ಮಾಡ್ಕೊಳ್ಳೋಣ। ನೋಡಿ ಫ್ರೆಂಡ್ಸ್, ಒಂದು 1/2 ಕೆಜಿ ಅಕ್ಕಿ, ನೋಡಿ ಈ ಲೋಟದಲ್ಲಿ 1.5 ಲೋಟದಷ್ಟು ಅಕ್ಕಿನ ಹಾಕ್ಕೊಂಡಿದೆ। ಇವಾಗ ಅದೇ ಲೋಟದಲ್ಲಿ ನಾನು
ಒಂದೂವರೆ ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಜಾಸ್ತಿ ಹಾಕೋಬೇಡಿ, ಯಾಕಂದರೆ ಉದುರುದ್ರಾಗಿ ಬರೋದಿಲ್ಲ. ಆಲ್ರೆಡಿ ಇದನ್ನು ಒಂದು ಅರ್ಧ ಗಂಟೆ ಟೈಮ್ ನೆನೆಸಿರೋದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಆವಾಗ ನಮಗೆ ಅನ್ನ ಎಲ್ಲ ಉದುರುದ್ರಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಒಂದು ಎರಡು ವಿಜಿಲ್ ತಗೊಳ್ಳೋಣ. ಇವಾಗ ಎರಡು ವಿಜಿಲ್ ಆಗಿದೆ, ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ವಾವ್, ಬಿರಿಯಾನಿ ಎಲ್ಲ ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಎಲ್ಲ, ನೋಡಿ ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಎಗ್ ಬಿರಿಯಾನಿನ ಮಾಡ್ಕೊಂಡೆ ಅಂತ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲ ತಿಂದು ಬೇಜಾರಾಗಿದ್ರೆ ಒಮ್ಮೆ ಈ ರೀತಿ ಎಗ್ ಬಿರಿಯಾನಿನ ಮಾಡ್ಕೊಂಡು ನೋಡಿ. ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.